Dear student, today I am going to teach grammar topic homophones. So let us start homophones. So first question is, what is homophones? So priya vidyarthigale illi homophones andre enu, what is the meaning of the homophones? ಕನ್ನಡದಲ್ಲಿ ಹೋಮೋಫೋನ್ಸ್ ಮೀನ್ಸ್ ಅಲ್ಲಿ ಏನಂತ ಕರಿತೀವಿ ಅಂದ್ರೆ ಸಮಾನ ಉಚ್ಚಾರ ಪದಗಳು ಅಂತ ಕರಿತೀವಿ. ಹೋಮೋಫೋನ್ಸ್ ಮೀನ್ಸ್ ಸಮಾನ ಉಚ್ಚಾರ ಪದಗಳು, ಸಮಾನ ಉಚ್ಚಾರ ಪದಗಳು. ಕನ್ನಡದಲ್ಲಿ ಹೋಮೋಫೋನ್ಸ್ಗೆ ಏನಂತ ಕರಿತೀವಿ ಅಂತ ನೋಡಿದಾಗ ಸಮಾನ ಉಚ್ಚಾರ ಪದಗಳು ಅಂತ ಕರೀತೀವಿ. ಸೊ ಹಾಗಾದ್ರೆ ವಾಟ್ ಈಸ್ ಹೋಮೋಫೋನ್ಸ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್? ಸೊ ಇಲ್ಲಿ ಹೋಮೋಫೋನ್ಸ್ ಅಂದ್ರೆ ಏನು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತ ನಾವು ನೋಡಿದಾಗ, two or more words having same pronunciation. Dear student, two or more words having same pronunciation but different in spelling, but different in spelling. Understood? Two or more words having same pronunciation but different in spelling and their meaning and their meaning is called homophones, is called homophones. So what is homophones in English language? Two or more words having same pronunciation but different in spelling and their meaning is called homophones. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಇಲ್ಲಿ ಹೋಮೋಫೋನ್ಸ್ ಅಂದ್ರೆ ಸಮಾನ ಉಚ್ಚಾರ ಪದಗಳು, ಸಮಾನೋಚ್ಚಾರ ಪದಗಳು ಅಂತ ಕೂಡ ಕೊಡ್ತೇವೆ. ಆದ್ರೆ ಟೂ ಆರ್ ಮೂರ್ ವರ್ಡ್ಸ್, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪದಗಳು ಹ್ಯಾವಿಂಗ್ ಸೇಮ್ ಪ್ರೊನೌನ್ಸಿಯೇಷನ್, ಎರಡು ಇರ್ಬೋದು ಎರಡಕ್ಕಿಂತ ಹೆಚ್ಚಿನ ಪದಗಳು ಇರ್ಬೋದು, ಪ್ರೊನೌನ್ಸಿಯೇಷನ್ ಅಂದ್ರೆ ಉಚ್ಚಾರಣೆ ಒಂದೇ ರೀತಿಯಾಗಿರುತ್ತದೆ. ಕೆಲವೊಂದು ಪದಗಳು ಎರಡು ಇರ್ಬೋದು ಎರಡಕ್ಕಿಂತ ಹೆಚ್ಚಿನ ಪದಗಳು ಇರ್ಬೋದು, ಅದನ್ನು ಉಚ್ಚಾರಣೆ ಮಾಡಿದಾಗ ಉಚ್ಚಾರ ಪ್ರೊನೌನ್ಸಿಯೇಷನ್ ಒಂದೇ ರೀತಿಯಾಗಿರುತ್ತದೆ. ಬಟ್ ಆದರೆ ಡಿಫ್ರೆಂಟ್ ಇನ್ ಸ್ಪೆಲ್ಲಿಂಗ್ ಅಂಡ್ ದೇರ್ ಮೀನಿಂಗ್, ಆದರೆ ಸ್ಪೆಲ್ಲಿಂಗ್ ಮಾತ್ರ ಬೇರೆ ಇರುತ್ತದೆ ಮತ್ತು ಆ ಪದದ ಅರ್ಥ ಬೇರೆ ಆಗಿರುತ್ತದೆ. ಅಂತವುಗಳಿಗೆ ನಾವು ಏನಂತ ಕರಿತೀವಿ? ಹೋಮೋಫೋನ್ಸ್ ಅಂತ ಕರಿತೀವಿ. ಗೊತ್ತಾಗಿರ್ಬೇಕಲ್ಲ, ಹೋಮೋಫೋನ್ಸ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಷ್ಟೇ, ಕೆಲವು ಪದಗಳು ಎರಡು ಇರ್ಬೋದು ಎರಡಕ್ಕಿಂತ ಹೆಚ್ಚಿನ ಪದಗಳು ನಾವು ಪ್ರೊನೌನ್ಸಿಯೇಷನ್ ಮಾಡಿದಾಗ ಒಂದೇ ರೀತಿ ಪ್ರೊನೌನ್ಸಿಯೇಷನ್ ಬರ್ತದ, ಬಟ್ ಆ ಪದದ ಅರ್ಥ ಮಾತ್ರ ಬೇರೆ ಬೇರೆದಾಗಿರ್ತದ, ಪದಗಳ ಸ್ಪೆಲ್ಲಿಂಗ್ ಮಾತ್ರ ಏನಾಗಿರ್ತದ ಬೇರೆ ಬೇರೆ ಆಗಿರ್ತದೆ, ಪದಗಳ ಸ್ಪೆಲ್ಲಿಂಗ್ ಬೇರೆ ಆಗಿರ್ತದ, ಪದಗಳ ಅರ್ಥ ಬೇರೆ ಆಗಿರ್ತದ, ಪ್ರೊನೌನ್ಸಿಯೇಷನ್ ಮಾತ್ರ ಒಂದೇ ಆಗಿರ್ತದ. ಅಂತವುಗಳಿಗೆ ನಾವು ಎಂತ ಕರಿತೀವಿ? ಹೋಮೋಫೋನ್ಸ್ ಅಂತ ಕರಿತೀವಿ. ಓಕೆ, ನಿಮಗೆ ವಾಟ್ ಈಸ್ ಹೋಮೋಫೋನ್ಸ್ ಅಂತ ಕೇಳಿದಾಗ ಈ ಒಂದು ಡೆಫಿನೇಷನ್
ನಿಮಗೆ ಗೊತ್ತಿರಬೇಕು. ಇಲ್ಲಿ ಒಮ್ಮುಖೋನಸಂಧ ಏನಂತ ನಿಮಗೆ ಗೊತ್ತಿರಬೇಕು. ಸೊ ಒನ್ಸ್ ಅಗೇನ್ ಐ ಎಕ್ಸ್ಪ್ಲೇನ್ಸ್ ಒಮ್ಮುಖೋನಸ್ ಮೀನ್ಸ್ ಇನ್ ಕನ್ನಡ ಲ್ಯಾಂಗ್ವೇಜ್ ಸಮಾನ ಉಚ್ಚಾರ ಪದಗಳು. ವಾಟ್ ಈಸ್ ಒಮ್ಮುಖೋನಸ್ ಇನ್ ದಿ ಇಂಗ್ಲಿಷ್ ಲ್ಯಾಂಗ್ವೇಜ್? ಒಮ್ಮುಖೋನಸ್ ಮೀನ್ಸ್ ಟೂ ಆರ್ ಮೋರ್ ವರ್ಡ್ಸ್ ಹ್ಯಾವಿಂಗ್ ಸೇಮ್ ಪ್ರೊನೌನ್ಸಿಯೇಷನ್ ಬಟ್ ಡಿಫರೆಂಟ್ ಇನ್ ಸ್ಪೆಲ್ಲಿಂಗ್ ಅಂಡ್ ದೇರ್ ಮೀನಿಂಗ್ ಇಸ್ ಕಾಲ್ಡ್ ಹೋಮೋಫೋನ್ಸ್ ಅಂತ ಇಲ್ಲಿ ಹೇಳಬಹುದು. ಓಕೆ, ಸೊ ನಿಮಗೆ ಹೋಮೋಫೋನ್ಸ್ ಅಂತ ಇಲ್ಲಿ ಏನಂದ್ರೆ ನಿಮಗೆ ಇಲ್ಲಿ ಗೊತ್ತಾಯ್ತು, ತಿಳಿಯಿತು. ಹಾಗಾದ್ರೆ ಅಂತಹ ಕೆಲವೊಂದು ನಾವು ಸಾಕಷ್ಟು ಪದವನ್ನು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ನೋಡ್ತೀವಿ, ಅದರ ಒಂದು ಟೇಬಲ್ ಅನ್ನು ನಾನು ಏನ್ ಮಾಡ್ತೀನಿ ಇಲ್ಲಿ ಬರೆಸ್ತೀನಿ ನೋಡ್ರಿ. ಸೊ ಫಸ್ಟ್ ನಿಮ್ಗೆ ಏನಾಯ್ತು, ಹೋಮೋಫೋನ್ಸ್ ಅಂದ್ರೆ ಏನಂತ ಗೊತ್ತಾಗಬೇಕು. ತದನಂತರ ಏನಾಯ್ತದ, ಅಲ್ಲಿ ಬರುವಂತಹ ಕೆಲವೊಂದು ಪದಗಳನ್ನು ನಾನು ಏನ್ ಮಾಡ್ತೀನಿ ಇಲ್ಲಿ ಬೋರ್ಡ್ ಮೇಲೆ ಬರೀತೀನಿ. ಓಕೆ, ಸೊ ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಎರಡು ಟೂ ಪಾರ್ಟ್ ಮಾಡ್ತೀನಿ, ಎರಡು ಪಾರ್ಟ್ ಏನ್ ಮಾಡ್ತೀನಿ ಇಲ್ಲಿ ಮಾಡ್ತೀನಿ. ಸೊ ಫಸ್ಟ್ ಒನ್ ಇಲ್ಲಿ, ಓಕೆ, ಸೊ ಇಲ್ಲಿ ಏನ್ ಮಾಡಿದೆ ನಾನು ಟೂ ಪಾರ್ಟ್ ಅನ್ನ ಏನ್ ಮಾಡಿದೆ ನೋಡಿದೆ. ಸೊ ಹಾಗಾದ್ರೆ ಆ ಹೋಮೋಫೋನ್ಸ್ ಸೇಮ್ ಪ್ರೊನೌನ್ಸಿಯೇಷನ್ ಮಾತ್ರ ಸೇಮ್ ಆಗಿರುತ್ತೆ, ಸ್ಪೆಲ್ಲಿಂಗ್ ಬೇರೆ ಇರ್ತ, ಅರ್ಥ ಬೇರೆ ಇರ್ತ ಅಂತ ಒಂದು ಕೆಲವೊಂದು ಹೋಮೋಫೋನ್ಸ್ ಇಂಗ್ಲಿಷ್ ಅಲ್ಲಿ ಇದಾವೆ, ಅದರ ಟೇಬಲ್ ಅನ್ನ ಏನ್ ಮಾಡ್ತೀನಿ ಇಲ್ಲಿ ಬರೆಸ್ತೀನಿ. ಸೊ ಫಸ್ಟ್ ಒನ್ ಯಾವ್ದಂದ್ರೆ ವೀಕ್, WEAK ವೀಕ್. ಮತ್ತೊಂದು ವೀಕ್ ನೋಡ್ರಿ, ವೀಕ್ ವೀಕ್ ಪ್ರೊನೌನ್ಸಿಯೇಷನ್ ಇಸ್ ಸೇಮ್. ಎಸ್ ನೋಡ್ರಿ, ಇದನ್ನು ಉಚ್ಚಾರಣೆ ಮಾಡ್ರಿ, ಇದನ್ನು ಉಚ್ಚಾರಣೆ ಮಾಡ್ರಿ. ಇಲ್ಲೂ ಪ್ರೊನೌನ್ಸಿಯೇಷನ್ ಅಂದ್ರೆ ವೀಕ್ ಅಂತಾನೆ ಇದೆ, ಇಲ್ಲೂ ಪ್ರೊನೌನ್ಸಿಯೇಷನ್ ವೀಕ್ ಅಂತಾನೆ ಇದೆ, ಪ್ರೊನೌನ್ಸಿಯೇಷನ್ ಮಾತ್ರ ಸೇಮ್ ಇದೆ. ಬಟ್ ಸ್ಪೆಲ್ಲಿಂಗ್ ಸ್ಪೆಲ್ಲಿಂಗ್ ನೋಡ್ರಿ, WEAK ಇಲ್ಲಿ ಸ್ಪೆಲ್ಲಿಂಗ್ WEAK ಇದೆ, ಇಲ್ಲಿ WEEK ಇದೆ. ಸ್ಪೆಲ್ಲಿಂಗ್ ಇಸ್ ಡಿಫ್ರೆಂಟ್ ಅಂಡ್ ಮೀನಿಂಗ್ ಆಲ್ಸೋ ಡಿಫ್ರೆಂಟ್. ಸೊ ವೀಕ್ ಇಲ್ಲಿ ವೀಕ್ ಅಂದ ತಕ್ಷಣ ನಮಗೆ ಇಲ್ಲಿ ಅಶಕ್ತ. ಸೊ ವೀಕ್ ಮೀನ್ಸ್ ಅಶಕ್ತ. ಎಸ್, ಈ ವೀಕ್ ಅಂದ್ರೆ ಏನು, ವಾರ. ಸೊ ಇಂಥವಕ್ಕೆ ನಾವೇನಂತ ಕರಿತೀವಿ, ಹೋಮೋಫೋನ್ಸ್ ಅಂತ ಏನ್ ಮಾಡ್ತಾ ಇರ್ತೀವಿ, ಕರಿತಾ ಇರ್ತೀವಿ. ಇಲ್ಲಿ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದಾಗ ಗೊತ್ತಾಗಿರ್ಬೇಕು, ಪ್ರೊನೌನ್ಸಿಯೇಷನ್ ಇಸ್ ಸೇಮ್, ಸ್ಪೆಲ್ಲಿಂಗ್ ಇಸ್ ಡಿಫ್ರೆಂಟ್ ಅಂಡ್ ಮೀನಿಂಗ್ ಇಸ್ ಆಲ್ಸೋ ಡಿಫ್ರೆಂಟ್, ದಟ್ ಕಾಲ್ಡ್ ಹೋಮೋಫೋನ್ಸ್. ಅವ್ರಿ ನಾವೇನಂತ ಕರಿತೀವಿ, ಹೋಮೋಫೋನ್ಸ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಮೀಟ್, ಮೀಟ್ MEET ಮೀಟ್. ದೆನ್ MEAT ಮೀಟ್. ಸೊ MEET ಮೀಟ್ ಮೀನ್ಸ್ ಭೇಟಿಯಾಗು, ಮೀಟ್ ಮೀನ್ಸ್ ಭೇಟಿಯಾಗು, ಭೇಟಿಯಾಗು. MEAT ಮೀಟ್ ಮೀನ್ಸ್ ಮಾಂಸ, MEAT ಮೀಟ್ ಮೀನ್ಸ್ ಮಾಂಸ. ಪ್ರೊನೌನ್ಸಿಯೇಷನ್ ಇಸ್ ಸೇಮ್, ಸ್ಪೆಲ್ಲಿಂಗ್ ಇಸ್ ಡಿಫ್ರೆಂಟ್ ಅಂಡ್ ಮೀನಿಂಗ್ ಆಲ್ಸೋ ಡಿಫ್ರೆಂಟ್. ಸೊ MEET ಮೀಟ್ ಮೀನ್ಸ್ ಭೇಟಿಯಾಗು, MEAT ಮೀಟ್ ಮೀನ್ಸ್ ಮಾಂಸ. ಥರ್ಡ್ ಒನ್ ಚಕ್, CHECK ಚಕ್, ಚಕ್. ದೆನ್ ಚಕ್, CHEQUE ಚಕ್, CHEQUE ಚಕ್. ಇಲ್ಲಿ CHECK ಚಕ್ ಮೀನ್ಸ್ ಪರಿಶೀಲನೆ, CHECK ಚಕ್ ಮೀನ್ಸ್ ಪರಿಶೀಲನೆ. ಹಾಗಾದ್ರೆ CHEQUE ಚಕ್ ಮೀನ್ಸ್ ಅಲ್ಲಿ ಹುಂಡಿ ಅಂತ ಕರಿಬಹುದು, ಅಥವಾ ಚಕ್ ಅಂತ ಕರಿಬಹುದು. ಎಸ್, ಪ್ರೊನೌನ್ಸಿಯೇಷನ್ ಸೇಮ್, ಸ್ಪೆಲ್ಲಿಂಗ್ ಡಿಫ್ರೆಂಟ್ ಅಂಡ್ ಮೀನಿಂಗ್ ಆಲ್ಸೋ ಡಿಫ್ರೆಂಟ್, ಚಕ್ ಚಕ್. ಓಕೆ,
Then next one, C. Fourth one, C. S E A C. C S double E C. C means no room. C means no room. S E A C means samudra. C means samudra. S double E C means nodu. S E A C means samudra. Okay. Then next, peace. P I E C E. P I E C E. Peace. P E A C E. Peace. ನೋಡ್ರಿ ಈ ಪೀಸ್ಗೆ ಮತ್ತು ಈ ಪೀಸ್ಗೆ ಇರುವಂತ ಸಂಬಂಧ ಇಲ್ಲಿ ಪಿ ಆರ್ ಇ ಪೀಸ್ ಪೀಸ್ ಮೀನ್ಸ್ ಅಂದ್ರೆ ಏನು ಅಲ್ಲಿ ತುಂಡು ಅಂತ ಹೇಳಬಹುದು ಪೀಸ್ ಮೀನ್ಸ್ ತುಂಡು ಯಾವ ಪೀಸ್ ಪಿ ಆರ್ ಇ ಸಿ ಪೀಸ್ ಅಂದ್ರೆ ತುಂಡು ಪಿ ಇ ಎ ಸಿ ಇ ಪೀಸ್ ಮೀನ್ಸ್ ಶಾಂತಿ ಶಾಂತಿ ಓಕೆ ನೋಡ್ರಿ ಇಲ್ಲಿ ಐದು ಎಕ್ಸಾಂಪಲ್ ಗಳನ್ನು ನಾನು ಬರೆದಿದ್ದೀನಿ pronunciation is same, meaning is different, and spelling is different. That called homophones. Weak. Yes, neat. Chuck. See. Peace. Here weak ashakta. Here weak war. Meet betiyagu. Meet mausa. Chak parisidane. Chak kundi atwa chak. See nodu. See samudra. Peace tundu. Peace shanti. Nodre yudikalla nam enanta kirithivi andre homo ಫೋನ್ಸ್ ಅಂತ ಕರೀತೀವಿ ಸೊ ಇನ್ನೂ ಸಾಕಷ್ಟು ವರ್ಡ್ಗಳನ್ನ ನಾವು ನೋಡ್ತೀವಿ ಇಲ್ಲಿ ಓಕೆ ನೆಕ್ಸ್ಟ್ ಒನ್ ಟೂ ಇಲ್ಲಿ W O 2 erado. 2 means erado. T O 2 2 means gay. T O 2 means gay. So next one P A S T fast. P A S T fast. Fast means kareda. Kareda. F A S T fast vega. F A S T fast vega. F A S T fast means vega. Okay. Tail. T A I L tail. T A I L tail means bala. Tail means bala. T A L E tail means kate. T A L E tail means kate. T A L E tail means kate. Here H E R E here. Nodri H E R E here illi. Here means illi. H E R E here means illi. Okay, then H E A R. So H E A R anta nodidaga kelaru. Here means kelaru. Okay, illi nodri sakashtu words gallu nanu baridini. T W O 2 means eradu. T O 2 means gay. P A S T fast means kaleda. F A S T fast means vega.
TAIL, tail means bala. TALE, tail means kate. Here, HERE, here means illi. HEAR, here means kelalu. Okay, so illi ee ella words galu nodidaga illi ide pronunciation same, meaning different. Pronunciation two. Fast, tail. Here. So pronunciation, but meaning only TWO and yellow. TO2 means gay. PST fast means kareda. FAST fast means vega. TAL tail means bala. TAL tail means kate. HERE here, illi. HEAR here na kelalu. Okay? So idella nodidaga nimge gottaguttada idu homophones anta kerithivi. Enta kerithivi ella homophones anta kerithivi. ಇನ್ನೊಂದು ಕೆಲವೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಸೆಂಟೆನ್ಸ್ ರೂಪದಲ್ಲಿ ಎಕ್ಸಾಂಪಲ್ ಕೊಡ್ತೀನಿ. ಸೆಂಟೆನ್ಸ್ ರೂಪದಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಎಕ್ಸಾಂಪಲ್ ಕೊಡ್ತೀನಿ. ಐ ಗೋ ಡ್ಯಾಶ್, ಐ ಗೋ dash school. Okay, ಇಲ್ಲಿ ಒಂದು ಸ್ಪೆಲ್ಲಿಂಗ್ ಅನ್ನ ನೋಡಿದ್ ನಾವು. ಐ ಗೋ ಡ್ಯಾಶ್ ಸ್ಕೂಲ್. ಇಲ್ಲಿ ಎರಡನ್ನ ನಾನು ಆಪ್ಷನ್ಸ್ ಕೊಡ್ತೀನಿ. ಟಿ ಡಬಲ್ ಒ ಒಂದು ಆಪ್ಷನ್ಸ್ ಕೊಡ್ತೀನಿ, ಟಿ ಒ ಟೂ ಆಪ್ಷನ್ಸ್ ಕೊಡ್ತೀನಿ. ಹಾಗಾದ್ರೆ ನೋಡ್ರಿ ಈ ವಾಕ್ಯಕ್ಕೆ ಸೂಟೇಬಲ್ ಆಗುವಂತಹ ಹೋಮೋಫೋನ್ಸ್ ಯಾವುದು ಅನ್ನೋದನ್ನ ನೀವು ಕಂಡುಹಿಡಿಬೇಕು, ಅದು ಹಿಡಿಬೇಕು. Okay, I go to school ಅಂತ ಬರೀಬೇಕಾಗಿದೆ. ಇಲ್ಲಿ ಟೂ, ಐ ಗೋ ಟು ಸ್ಕೂಲ್, ಬಟ್ ಟಿ ಡಬ್ಲ್ಯೂ ಟೂ ಬರ್ತೇನ ಅಥವಾ ಟಿ ಓ ಟೂ ಅಂತ ಬರುತ್ತೆ? ಎಸ್, ಇಲ್ಲಿ ಟಿ ಓ ಟೂ ಅಂತ ಇಲ್ಲಿರುವಂತ ಆನ್ಸರ್ ಬರುತ್ತೆ. ಐ ಗೋ ಟು ಸ್ಕೂಲ್ ಅಂತ ಹೇಳಿದರೆ ಈ ಎರಡು ಪ್ರೊನೌನ್ಸಿಯೇಷನ್ ಇದೆ, ಬಟ್ ಇಲ್ಲಿ ಸುಟ್ಟಿ ಹೋಗುವಂತ ಟಿ ಓ ಟೂ ಅಂತ ಹೇಳಬಹುದು. Then next one, don't drive dash fast. ಇಲ್ಲಿ ಕೂಡ ಎರಡು ಆಪ್ಷನ್ಸ್, ಟು ಎಸ್, ಡೋಂಟ್ ಡ್ರೈವ್ ಡ್ಯಾಶ್ ಫಾಸ್ಟ್. ಹಾಗಾದ್ರೆ ಇಲ್ಲಿ ಸುಟೇಬಲ್ ಆಗುವಂತ ಹೋಮೋಫೋನ್ಸ್ ಯಾವುದು? ಟಿ ಡಬಲ್ ಒ ಟೂ ಏನಾಗ್ತದ ಇಲ್ಲಿ ಸುಟೇಬಲ್ ಆಗುವಂತ ಹೋಮೋಫೋನ್ಸ್. ಹಾಗಾದ್ರೆ ಒಂದು ವಾಕ್ಯವನ್ನು ಕೊಟ್ಟಿರ್ತಾರೆ, ಅಲ್ಲಿ ಸುಟೇಬಲ್ ಆಗುವಂತ ಹೋಮೋಫೋನ್ಸ್ ಸೇಮ್ ಪ್ರೊನೌನ್ಸಿಯೇಷನ್ ಕೊಟ್ಟಿದ್ರೆ ಅಲ್ಲಿ ಆ ವಾಕ್ಯವನ್ನು ತಿಳಿದುಕೊಂಡು ಅಲ್ಲಿ ಸುಟೇಬಲ್ ಆಗುವಂತ ಹೋಮೋಫೋನ್ಸ್ ಯಾವುದಂತ ನಿಮ್ಗೆ ಗೊತ್ತಾಗಿರ್ಬೇಕು, ಅಲ್ಲಿ ನೀವು ತುಂಬಬೇಕು. ಹಾಗಾದ್ರೆ ನೀವು ಪ್ರತಿಯೊಂದು ಹೋಮೋಫೋನ್ಸ್ ನಿಮ್ಗೆ ಏನಾಗಿರ್ಬೇಕು, ಅರ್ಥಗಳು ಗೊತ್ತಿರಬೇಕು. ತಿಳಿತಾ? ಸೊ ಐ ಗೋ ಟು ಸ್ಕೂಲ್, ಇಲ್ಲಿ ಟೂ ಬರ್ತದೆ, ಯಾವ ಟೂ ಬಂತು? ಟಿ ಓ ಟು. ಡೋಂಟ್ ಡ್ರೈವ್ ಡ್ಯಾಶ್ ಫಾಸ್ಟ್, ಟಿ ಡಬಲ್ ಓ ಟೂ. ಡೋಂಟ್ ಡ್ರೈವ್ ಟೂ ಫಾಸ್ಟ್, ಇದು ಯಾವ್ದು? ಟಿ ಡಬಲ್ ಓ ಟೂ. ಇಲ್ಲಿ ಆಪ್ಷನ್ ಟಿ ಓ ಟೂ ಕೊಟ್ಟಿದ್ದೀನಿ, ಟಿ ಡಬಲ್ ಓ ಟೂ ಕೊಟ್ಟಿದ್ದೀನಿ, ಇಲ್ಲಿ ಸುಟ್ಟಿಗಳಾಗುವಂತ ಟಿ ಡಬಲ್ ಓ ಟೂ. ಸೊ ಡೋಂಟ್ ಡ್ರೈವ್ ಟೂ ಫಾಸ್ಟ್ ಅಂತ ಹೇಳ್ತಾರೆ. ಓಕೆ, ಸೊ ಮತ್ತೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ನೆಕ್ಸ್ಟ್ ಎಕ್ಸಾಂಪಲ್, ಸಿ ಹ್ಯಾಸ್, ಸಿ ಹ್ಯಾಸ್ ಅ ಫೇರಿ, ಅ ಫೇರಿ ಗುಡ್ ಐ ಡ್ಯಾಶ್, ಐ ಡ್ಯಾಶ್ ಆಪ್ಷನ್. ಅಲ್ಲಿ ಆಪ್ಷನ್ಸ್ ಯಾವ್ದು ಕೊಡ್ಬೇಕು ಅಂದ್ರೆ ಎಸ್ ಐ ಜಿ ಎಚ್ ಟಿ ಸೈಟ್ ಒಂದು ಆಪ್ಷನ್ಸ್ ಕೊಡ್ಬೋದು, ಎಸ್ ಐ ಟಿ ಸೈಟ್ ಅನ್ನೋದೊಂದು ಆಪ್ಷನ್ಸ್ ಕೊಡ್ಬೋದು. ಓಕೆ, ಅದು ಮತ್ತೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಐ ಪರ್ಚೇಸ್ಡ್
purchased. I purchased a dash in Mysore. So it will put options to the name site. Okay. Illi nimage en madidini erade example na kottidini. Illi site pronunciation same ide. Vakyavu matra bere ide. Illodre she has a very good eye. So illi modalu en thukobekadre sight site andre eno drushti. SIT site andre niveshana athwa jaga anta kirithivi. Hagadre illodre she has a very good eye. Illi yavu bartala answer agadre sight means drushti. SIGHT answer to sight. She has a very good eyesight. Andra onno kannina drushti anta helabodu. Hagade SIGHT sight inanda ila answer correct bandu. I purchased a dash in Mysore. SIT sight. Sight means niveshana athwa jaga. I purchased a site in Mysore. Site means jaga athwa niveshana. Okay, illu site ide, site ide, illu site ide, site ide. Vakya madra different ide. She has a very good eye dash. SIGHT site. Okay, I purchased a dash in Mysore. I purchased a site. SIT site in Mysore. Okay, so intha ullu navu enantha karithe andre homophones ಅಂತ ಕರೀತೀವಿ. ಓಕೆ, ಸೋ ಹಾಗಾದ್ರೆ ನಿಮಗೆ homophones ಅಂತ ನಿಮಗೆ ಈ ಒಂದು ತರಗತಿಯಲ್ಲಿ ನೀವು ತಿಳಿದುಕೊಂಡ್ರಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡ್ರಿ, ವಾಟ್ ಈಸ್ homophones? Homophones two or more words having same pronunciation but different in spelling and their meaning is called homophones ಅಂತ ಇಲ್ಲಿ ಹೇಳ್ಬೋದು. ಕನ್ನಡದಲ್ಲಿ homophones ಏನಂತ ಕರಿತೀವಿ? ಸಮೋಚ್ಚಾರ ಅಂತ ಕರಿತೀವಿ. ನಾನು ಈ ಒಂದು ಟಾಪಿಕ್ ಅಲ್ಲಿ ಕೆಲವೇ ಕೆಲವೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಹೀಗೆ ಸಾಕಷ್ಟು ಎಕ್ಸಾಂಪಲ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಬರ್ತಾ ಇರ್ತಾವ. ನಿಮಗೆ ಈ homophones ಅನ್ನೋ ಒಂದು ಟಾಪಿಕ್ ಅಲ್ಲಿ ಕೊಡುವಂತ ಒಂದು ಹೋಮ್ ವರ್ಕ್ ಏನಂದ್ರೆ, ನೀವು ಈ homophones ಗೆ ಸಂಬಂಧಿಸಿದಂತೆ 100 ಒಂದು homophones ಅಂದ್ರೆ ಸಮೋಚ್ಚಾರ ಪದಗಳನ್ನು ಎಷ್ಟು ಬರಿಬೇಕಂದ್ರೆ 100 homophones ಗಳನ್ನು ಏನು ಮಾಡಬೇಕು, ಬರೆಯಬೇಕು. ಸೊ ಇಲ್ಲಿ ಏನಂದ್ರೆ ಈ homophones ಎನ್ನುವ ಒಂದು ಗ್ರಾಮರ್ ಟಾಪಿಕ್ ಏನಾಗ್ತದೆ ಇಲ್ಲಿಗೆ ಮುಕ್ತಾಯ ಬರ್ತದ. ಓಕೆ, ಥ್ಯಾಂಕ್ ಯು.